ಆಕಾಶವಾಣಿ ಮಂಗಳೂರು. ಕೇಳಿರಲ್ಲ ದಾನಾರುತ್ಯ ವರ್ಣ ವೈಭವ ಯಕ್ಷಾಂತರಂಗ, ಯಕ್ಷಲೋಕದೊಳಗೊಂದು ಅಭಿಯಾನ. ಅಭಿಯಾನದ 13ನೇ ಹೆಜ್ಜೆ ತಾಳಮದ್ದಳೆ, ಅರ್ಥಗಾರಿಕೆಯ ಆಯಾಮಗಳು. ಈ ಹೆಜ್ಜೆಗೆ ಬರಹದ ಬೆರಳು ರಾಧಾಕೃಷ್ಣ ಕಲ್ಚಾರ್. ಅಭಿಯಾನಕ್ಕೆ ನಿಮ್ಮನ್ನು ಕರೆದೊಯ್ಯುವವರು ಪಿ ಎಸ್ ಸೂರ್ಯನಾರಾಯಣ ಭಟ್ ಮತ್ತು ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ. ಇದು ನಿಮ್ಮೆದುರು ಅನಾವರಣಗೊಳ್ಳುತ್ತಿದೆ ಯಕ್ಷಾಂತರಂಗ. ಗಜಮುಖ ಆಶು ಮಾತುಗಾರಿಕೆಯೇ ಪ್ರಧಾನವಾದ ತಾಳಮದ್ದಳೆ ರಂಗಭೂಮಿ. ಅತ್ಯಂತ ಸರಳ, ತೀರಾ ಕಡಿಮೆ ಪರಿಕರಗಳನ್ನು ಬಳಸಿಕೊಂಡು ವಾಚಿಕ ನಾಟಕವನ್ನು ಸೃಷ್ಟಿಸುವ ಮತ್ತು ಶ್ರೋತೃಗಳನ್ನು ಹಿಡಿದಿಡುವ ತಾಳಮದ್ದಳೆ ಎಂಬ ರಂಗ ಪ್ರಕಾರವು ಶತಮಾನಗಳ ಅವಧಿಯಲ್ಲಿ ಅನೇಕ ಹಂತಗಳನ್ನು ದಾಟಿ ಬೆಳೆದು ಬಂತು. ಈ ಬೆಳವಣಿಗೆಯಲ್ಲಿ ಕಳೆದ ಒಂದು ಶತಮಾನ ಬಹುಮುಖ್ಯವಾದುದು. ಅಪರಿಷ್ಕೃತವಾದ ಸಮಯ ಕಳೆಯುವುದಕ್ಕೋ ಮನರಂಜನೆಗೋ ನಿದ್ರೆಗೆಡುವಾಗ ಸಹಾಯಕವೆಂದು ನಡೀತಾ ಇದ್ದ ತಾಳಮದ್ದಲೆಗಳಿಗೆ ಕಳೆದ ಒಂದು ಶತಮಾನದ ಪ್ರಾರಂಭದಲ್ಲಿ ಪರಿಷ್ಕಾರವನ್ನು ಒದಗಿಸಿ ರಂಗಭೂಮಿಯ ಸ್ವರೂಪ ನೀಡಿ ಬೆಳೆಸಿದವರು ಹಿಂದಿನ ತಲೆಮಾರಿನ ಕಲಾವಿದರು. 1940 ಆಸುಪಾಸಿನಲ್ಲಿ ಕಾಣಿಸಿಕೊಂಡು ರಂಗಭೂಮಿಗೆ ಹೊಸ ಆಯಾಮವನ್ನು ತಂದುಕೊಟ್ಟವರು ಎಂದು ಗುರುತಿಸಿಕೊಳ್ಳಬಹುದಾದವರಲ್ಲಿ ಶ್ರೇಣಿ ಗೋಪಾಲಕೃಷ್ಣ ಭಟ್ಟ, ದೇರಾಜೆ ಸೀತಾರಾಮಯ್ಯ, ಮಲ್ಪೆ ಶಂಕರನಾರಾಯಣ ಸಾಮಗ, ರಾಮದಾಸ ಸಾಮಗ ಮೊದಲಾದವರು ಪ್ರಮುಖರು. ಇವರಿಗಿಂತ ಹಿಂದಿನವರು ಮತ್ತು ಸಮಕಾಲೀನ ಅರ್ಥಧಾರಿಗಳು ನಗಣ್ಯರೇನಲ್ಲ. ತಾಳಮದ್ದಲೆ ರಂಗಭೂಮಿಯ ವಿಕಾಸಕ್ಕೆ ದೊಡ್ಡ ಕೊಡುಗೆಗಳನ್ನು ನೀಡಿದವರೇ. ಆದರೆ ಅಧ್ಯಯನದ ದೃಷ್ಟಿಯಿಂದ ಪರಿಗಣಿಸುವಾಗ ಈ ಅರ್ಥಧಾರಿಗಳು ರಂಗಭೂಮಿಗೆ ನೀಡಿದ ಕಾಯಕಲ್ಪದ ಕಾರಣಕ್ಕಾಗಿ ವಿಶೇಷವಾಗಿ ಉಲ್ಲೇಖಿಸಲಾಗಿದೆ. ಅಂದರೆ ಪುರಾಣದ ಪಾತ್ರಗಳನ್ನು ಚಿಕಿತ್ಸಕ ದೃಷ್ಟಿಯಿಂದ ನೋಡಿ ಬೆಳಕಿನಲ್ಲಿ ಅವುಗಳನ್ನು ಪುನಾರೂಪಿಸುವ ಕೆಲಸ ಮಾಡಿದರು. ಅರ್ಥಗಾರಿಕೆಯಲ್ಲಿ ಭಾಷೆಯ ಪ್ರೌಢತೆಯನ್ನು, ಸಾಹಿತ್ಯಕ ಸೌಂದರ್ಯವನ್ನು ತುಂಬಿದರು. ತರ್ಕ, ವಾದ, ವೈಚಾರಿಕತೆ ಕಾಣಿಸಿಕೊಂಡವು. ಪುರಾಣ ಶಾಸ್ತ್ರಗಳನ್ನು ನೂತನವಾಗಿ ವ್ಯಾಖ್ಯಾನಿಸತೊಡಗಿದರು. ಎಲ್ಲವನ್ನು ಈ ಕಲಾವಿದರೇ ಮಾಡಿದರೆಂದಲ್ಲ, ಇಂತಹ ಮಾರ್ಗ ನಿರ್ಮಾಣವನ್ನು ಇವರಿಗಿಂತ ಹಿಂದಿನ ಕಲಾವಿದರು ಮಾಡಿದ್ದರಾದರೂ ಈ ಕಾಲಘಟ್ಟದಲ್ಲಿ ಅದು ವ್ಯಾಪಕ ಆಯಿತೆನ್ನುವುದು ಮುಖ್ಯ. ಇವರಲ್ಲಿ ದೇರಾಜೆ ಸೀತಾರಾಮಯ್ಯ ಅವರನ್ನು ಉಳಿದು ಇತರರು ಆಟದ ಅಂದರೆ ಯಕ್ಷಗಾನದ ವೃತ್ತಿಪರ ವೇಷಧಾರಿಗಳಾಗಿದ್ದವರು. ಹರಿಕಥೆ ಎಂಬ ವಿಶಿಷ್ಟ ಪ್ರಕಾರದಲ್ಲಿ ಪಳಗಿದವರು. ಅದರಿಂದಾಗಿ ಅವರ ಅರ್ಥಗಾರಿಕೆಯಲ್ಲಿ ಅದರ ಪ್ರಭಾವವನ್ನು ನಾವು ಗುರುತಿಸಬಹುದು. ದೇರಾಜೆಯವರು ಮಾತ್ರ ನಾಟಕದಲ್ಲಿ ಪ್ರಯೋಗಶೀಲರಾಗಿದ್ದವರು. ಹೀಗೆ ವಿಭಿನ್ನ ಹಿನ್ನೆಲೆಯಿಂದ ತಾಳಮದ್ದಲೆ ರಂಗಭೂಮಿಗೆ ಬಂದ ಈ ಕಲಾವಿದರ ಕೊಡುಗೆಗಳನ್ನು ಲಕ್ಷಿಸಿದಾಗ ತಾಳಮದ್ದಲೆ ಎಂಬ ಪ್ರಕಾರವು ಬೆಳೆದು ಬಂದಂತಹ ಬಗೆಯನ್ನು ಕಂಡುಕೊಳ್ಳುವುದು ಸುಲಭ. ರಸಪ್ರತಿಪಾದನೆ, ನಾಟಕೀಯತೆ, ಅಭಿವ್ಯಕ್ತಿಯ ವಿನ್ಯಾಸಗಳು, ಸ್ವರ ಬಳಕೆ, ತರ್ಕ ವಾದಗಳ ತೋಲನ, ಪುರಾಣ ಶಾಸ್ತ್ರಗಳ ಬಳಕೆ ಇತ್ಯಾದಿ ಅಂಶಗಳಲ್ಲಿ ಇವರೆಲ್ಲ ಪ್ರತ್ಯೇಕವಾಗಿ ವ್ಯಕ್ತಿ ವೈಶಿಷ್ಟ್ಯದಿಂದ ಗಮನಾರ್ಹರು. ಹೀಗೆ ವಿಭಿನ್ನ ಹಿನ್ನೆಲೆಯಿಂದ ಬಂದು
ತಾಳಮದ್ದಲೆ ಕ್ಷೇತ್ರವನ್ನು ಸಂಪನ್ನಗೊಳಿಸಿದ ಹಿರಿಯರ ಕುರಿತು ತಿಳಿದುಕೊಳ್ಳೋಣ. ಸದ್ಯ ನಮ್ಮ ವ್ಯವಹಾರ ರಾತ್ರಿ, ಯಾಕಂದ್ರೆ ಹಗಲು ಯುದ್ಧ ಮಾಡ್ಲಿಕ್ಕಾಯ್ತು, ರಾತ್ರಿ ಅದಕ್ಕೆ ಬೇಕಾದ ತಯಾರಿ ಮಾಡ್ಲಿಕ್ಕಾಯ್ತು. ನಿದ್ದೆ ಸಂಗತಿ ಕೇಳ್ಬೇಡಿ. ಈವರೆಗೆ ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರು, ಕರ್ಣನ ಮಾತು ಕೇಳಿ ಕೆಟ್ಟ. ಹೌದು, ಕಡೆಗೆ ಅಂತ ಒಮ್ಮೊಮ್ಮೆ ನನಗೂ ಅನಿಸ್ತಿತ್ತು, ಉತ್ತರ ಕೊಡ್ಲಿಲ್ಲ. ಆದ್ರೆ ಈಗ ಕರ್ಣನ ಮಾತು ಕೇಳಿದ್ದೇ ನ್ಯಾಯ ಅಂತ ಕಾಣ್ತದೆ. ಈಗ ನಾನು ಹೊರಟದ್ದು ಅವರ ಮಾತು ಕೇಳಿ, ಯಾಕಂದ್ರೆ ಒಮ್ಮೆ ಸೇನಾಧಿಪತಿತ್ವವನ್ನು ವಹಿಸಿಕೊಟ್ಟ ಮೇಲೆ ಸೇನಾಪತಿಯ ಆಜ್ಞೆಗೆ ಸಾರ್ವಭೌಮನಾದರೂ ಒಪ್ಪಲೇಬೇಕು. ಇಲ್ದಿದ್ರೆ ಯುದ್ಧ ಸರಿಯಾಗಿ ನಡೆಯಲಿಕ್ಕಿಲ್ಲ. ಹಾಗೆಂತಲೇ ಅಲ್ಲಿ ಇಷ್ಟು ದಿವಸ ನಡೆದ ಯುದ್ಧದಲ್ಲಿ ಹೀಗೆಲ್ಲ ಆದದ್ದು. ನಮ್ಮ ಅಜ್ಜ ಭೀಷ್ಮಾಚಾರ್ಯರಿದ್ರು, ಇದ್ದಲ್ಲ ಈಗಲೂ ಇಲ್ಲ ಅಂತಲ್ಲ, ಇದ್ದು ಹೇಗಿದ್ರು ಅಧಿಕಾರದಲ್ಲಿದ್ದರು. ಹಸ್ತಿನಾವತಿಯ ಸಂರಕ್ಷಕನಾಗಿ ಸೇನಾಧಿಪತಿಯಾಗಿ ಅವರೇ ಇದ್ರು. ಅವರು ತೆಗೆದದ್ದು, ಅವರು ಇಟ್ಟದ್ದು, ಅವರು ಬಿಟ್ಟದ್ದು ನಮ್ಮ ಅಜ್ಜ. ಅವರು ಈ ಯುದ್ಧದಲ್ಲಿ ಭಾಗಿಯಾದಾರು ಅಂತ ನಾನು ಹೇಳ್ತಿರಲಿಲ್ಲ. ಶಿಷ್ಟಾಚಾರ ಪ್ರಕಾರ ಪದ್ಧತಿ ಅಂತ ಹೋಗಿ ನೀವು ಸಕಲ ಸೇನಾ ನಾಯಕರಾಗಬೇಕು ಅಂತ ನಿರ್ಣಯಿಸಿಕೊಂಡಿದ್ದೆ. ಅದು ರಾತ್ರಿ ಕಡೆಗೂ ಮುದುಕು ಒಪ್ಪಿದ್ದೆಲ್ಲೋ. ನಾನು ಕೇಳಿದ್ದೆ ಯಾಕೆಂದ್ರೆ ಯುದ್ಧ ಮಾಡೋದಿಲ್ಲ ಅಂತಾದ್ರೆ ಆ ಅಧಿಕಾರ ಆದರೂ ಬಿಡಿ ಅಂತ. ಅಧಿಕಾರ ಬಿಡಲಿಲ್ಲ, ಯುದ್ಧಕ್ಕೆ ಹೊರಟರು. 10 ದಿವಸ ಯುದ್ಧ ಆಯ್ತು. ಮತ್ತೆಂತದೋ ನಾವು ಹೇಳಿ ಸರಳ ಮಂಚದಲ್ಲಿ ಮಲಗಿದ್ದಾರೆ. ಹೆಸರು ಅದಕ್ಕೆ ಪರಿಷ್ಕಾರವಾದದ್ದು ಸರಳ ಮಂಚ ಅಂತ. ಯುದ್ಧ ಭೂಮಿಯಲ್ಲೇ ಬಿದ್ದದ್ದು. ಹಾಗೆಂತ ಮಂಚ ಅಲ್ಲ, ನಾಟಿದ ಬಾಣ ಕೀಳಿಲ್ಲ. ಹಾಗೆ ಇದ್ದಾರೆ, ಯೋಗಾಭ್ಯಾಸರಿದ್ದಾರಂತೆ. ನೋವು ಆಗೋದಿಲ್ಲಂತೆ. ಆಗಲಿ, ಅವರಿಗೆ ದೇಹಕ್ಕೆ ನೋವಾಗದೇ ಇರಬಹುದು, ನಮ್ಮ ಮನಸ್ಸಿಗೆ ಎಷ್ಟು ನೋವಾಗಿದೆ. ಆಮೇಲೆ ದ್ರೋಣಾಚಾರ್ಯರಿಗೆ ನಾವು ಆಧಿಪತ್ಯವನ್ನು ಕೊಟ್ಟೆವು. ಅವರ ಬ್ರಾಹ್ಮಣ ಯುದ್ಧ ಮಾಡಲಿಕ್ಕೆ ಇಲ್ಲ ಅಂತಿತ್ತು. ಆದ್ರೆ ಒಂದು ಪಾಂಡವರ ಮೇಲೆ ಅವರಿಗೆ ವಾತ್ಸಲ್ಯ ಉಂಟು. ಹಾಗೆ ಅಂತ ಅಲ್ಲಿ ದೃಪದ ಇರೋದ್ರಿಂದ ಪುಣ್ಯಾತ್ಮನಿಗೆ ಆ ಕಡೆ ಹೋಗ್ಲಿಕ್ಕೆ ಆಗಲಿಕ್ಕಿಲ್ಲ. ಹಾಗಾಗಿ ಇವರಿಂದ ಏನಾದರೂ ಆದೀತೋ ಅಂತ ನೋಡಿದೆ ನಾನು. ಹೆಚ್ಚಾಗಲಿಲ್ಲ, ಸ್ವಲ್ಪ ಪ್ರಯೋಜನ ಆಯ್ತು. ಕೆಲವು ಮಕ್ಕಳು ಸತ್ತರು, ಅಷ್ಟಕ್ಕಾಯ್ತು. ನಮ್ಮ ಗುರುಗಳಿಗೆ ಅಧಿಕಾರ ಕೊಟ್ಟದ್ದು. ಅವರು ಅವರ ಕೆಲಸ ಮುಗಿಸಿದ್ರು. ಪರಂಭಾವವನ್ನು ಐದಿದ್ರು ಅಂತ ಪರೀಕ್ಷಾ ಒಂದರಲ್ಲಿ ಇರುವ. ಆಮೇಲೆ ನಮ್ಮ ಕರ್ಣನಿಗೆ ಸೇನಾಧಿಪತ್ಯ ಕೊಟ್ಟದ್ದು. ತಾಳಮದ್ದಲೆ ಅರ್ಥಗಾರಿಕೆಯಲ್ಲಿ ಪೀಠಿಕೆಗೆ ವಿಶಿಷ್ಟ ಸ್ಥಾನವಿದೆ. ಪೀಠಿಕೆ ಎಂದರೆ ಪಾತ್ರವೊಂದು ಪ್ರಸಂಗ ಅಥವಾ ಕಥೆಯಲ್ಲಿ ತನ್ನ ಪ್ರಥಮ ಪ್ರವೇಶದ ಸಂದರ್ಭದಲ್ಲಿ ಅದುವರೆಗಿನ ಕಥೆಯನ್ನು ಮತ್ತು ತನ್ನನ್ನು ಪರಿಚಯಿಸಿಕೊಳ್ಳುವ ಸಂದರ್ಭದ ಮಾತು. ಕ್ರಮೇಣ ಈ ಪೀಠಿಕೆ ಎಂಬುದು ಕೇವಲ ಕಥೆಯ ಪಾತ್ರದ ಪರಿಚಯಾತ್ಮಕ ಮಾತು ಎಂಬ ಮಿತಿಯನ್ನು ದಾಟಿ ವಿಸ್ತಾರವನ್ನು ಹೊಂದಿತು. ಅಲ್ಲಿ ಪಾತ್ರದ ದೃಷ್ಟಿಕೋನದ ಮುಖೇನ ಸಮಗ್ರ ಪ್ರಸಂಗವನ್ನು ವಿಮರ್ಶಿಸುವ ಮತ್ತು ತನ್ನ ವ್ಯಕ್ತಿತ್ವ ವರ್ತನೆಗಳನ್ನು ಸಮರ್ಥಿಸುವುದು ರೂಢಿಗೆ ಬಂತು. ಅದಕ್ಕಾಗಿ ಅರ್ಥಧಾರಿಗಳು ತಮ್ಮ ಅಧ್ಯಯನ ತರ್ಕ ಸಾಮರ್ಥ್ಯವನ್ನು ಬಳಸತೊಡಗಿದರು. ಈ ಬಗೆಯ ಬದಲಾವಣೆಗೆ ಹೆಚ್ಚು ಸ್ಪಂದಿಸಿದವರು ಶೇಣಿ ಹಾಗೂ ಸಾಮಗರು. ಜ್ವಾಲಾ ಕಿರಣ ಮಾಲಯ ಧರಿಸಿ
ಈ ಪ್ರಪಂಚದಲ್ಲಿ ಪ್ರಕೃತಿಗೆ ಹಸಿರು, ಪ್ರಾಣಿಗಳಿಗೆ ಉಸಿರು, ಹಾಗೆ ಮನುಷ್ಯರಿಗೆ ಸ್ಫೂರ್ತಿ, ಇಷ್ಟನ್ನೂ ಕೊಡುವ ಕಾರಣದಿಂದ ನಮ್ಮ ವೈದಿಕ ಸಂಸ್ಕೃತಿಯವರು ಸೂರ್ಯನನ್ನು ಮಿತ್ರ ಅಂತ ಸಂಬೋಧಿಸ್ತಾರೆ. ಆದರೆ ಸಂಪೂರ್ಣವಾದಂತಹ ಮಿತ್ರನ ಆ ಉಜ್ವಲ ಕಿರಣವನ್ನು ತಾಳಿಕೊಳ್ಳುವ ಸಾಮರ್ಥ್ಯ ಬಹುಶಃ ಪ್ರಪಂಚದಲ್ಲಿ ಯಾವ ಪ್ರಾಣಿಗಳಿಗೂ ಇರುವುದಿಲ್ಲ ಎಂಬ ಕಾರಣಕ್ಕಾಗಿ ಇರಬೇಕು. ಸೂರ್ಯ ಕಿರಣವನ್ನೇ ತನ್ನಲ್ಲಿ ಪ್ರತಿಬಿಂಬಿಸಿ ಚಂದ್ರನು ಅವುಗಳನ್ನು ತಂಪಾಗಿಸಿ ಅಮೃತ ಕಿರಣನೆನಿಸಿ ಜನವಂದ್ಯನಾದದ್ದು. ನಾವು ಸೂರ್ಯವಂಶದವರು, ನಮ್ಮ ಉಜ್ವಲವಾದಂತಹ ಪರಂಪರೆಯನ್ನು ಸಂಪೂರ್ಣ ಪ್ರಪಂಚದ ಪ್ರಜೆಗಳು ಧರಿಸಿಕೊಂಡಾರು, ಜೀರ್ಣಿಸಿಕೊಂಡಾರು ಅಂತ ಹೇಳೋದಕ್ಕಿಲ್ಲ ಎಂಬ ಕಾರಣಕ್ಕಾಗಿಯೇ ನಮ್ಮ ತಂದೆಯಾದಂತಹ ದಶರಥ ಚಕ್ರವರ್ತಿಗಳವರೆಗೆ ಇನಕುಲಾಂಬುಧಿ ಚಂದಿರ ಎಂಬ ಬಿರುದನ್ನೇ ಧರಿಸಿಕೊಂಡು ಬಂದಿದ್ದಾರೆ. ಈ ಹಿನ್ನೆಲೆಯನ್ನುಳ್ಳಂತಹ ರಾಮಭದ್ರ, ನಾನು ಕೂಡ ಕೈಲಾದಷ್ಟು ನನ್ನ ಕ್ಷಾತ್ರ ವರ್ಚಸ್ಸನ್ನು ಒಳಗೆ ಹುದುಗಿಟ್ಟುಕೊಂಡು ಕೇವಲ ಮಾನವೀಯತೆಯ ಕರುಣಾದೃಷ್ಟಿಯನ್ನೇ ಹೊರಕ್ಕೆ ಚೆಲ್ಲಿ ಈವರೆಗೆ ರಾಜ್ಯಭಾರವನ್ನು ಮಾಡುತ್ತಾ ಬಂದಿದ್ದೇನೆ. ಚರರ ಮೂಲಕ ಊರಿನ ಸುದ್ದಿ ತಿಳಿದಾಗ ಎಲ್ಲಿಯೂ ಅನಾಚಾರಗಳಿಲ್ಲ, ಮಾತ್ರವಲ್ಲ ಹಿರಿಯನಾದವನು ಕಿರಿಯನ ಉತ್ತರ ಕ್ರಿಯಾದಿಗಳನ್ನು ಮಾಡಬೇಕಾದಂತಹ ಪ್ರಮೇಯವೂ ಬರಲಿಲ್ಲ, ಅಂತಹ ದುರಂತವೂ ಇಲ್ಲ. ಎಲ್ಲರೂ ದೀರ್ಘಾಯುಷಿಗಳು, ಎಲ್ಲರೂ ಆತ್ಮಾನುಸಂಧಾನಶೀಲರು, ಎಲ್ಲರೂ ಸತ್ಯಸಂಧರು ಅಂತ ಕೇಳಿದ್ದರಿಂದ ಅರಸೊತ್ತಿಗೆ ಸಾರ್ಥಕವಾಗಿದೆ ಎಂಬ ತೃಪ್ತಿಯಲ್ಲಿ ಓಲಗ ಚಾವಡಿಯನ್ನು ಪ್ರವೇಶಿಸಿದ್ದೇನೆ. ಇದು ಶೇಣಿಯವರ ಶ್ರೀರಾಮನ ಪೀಠಿಕೆ. ಈಗ ಕೇಳಿ ಮಲ್ಪೆ ರಾಮದಾಸ ಸಾಮಗರ ಪೀಠಿಕೆಯ ಶೈಲಿ. ಜಯ 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 ಪೂರ್ವ ಪರಮೇಶ. ಕೋಸಲ ದೇಶದ ಪ್ರಧಾನ ಸ್ಥಾನ ಅಯೋಧ್ಯ ನಗರಿ. ನಮ್ಮ ತಂದೆ ಮಂದರನಾಥ ಸ್ವಾಮಿಯಿಂದ ನನಗೆ ಕೊಡಲ್ಪಟ್ಟಂತಹ ಪದವಿ ಇದರ ಅಧಿಪತಿತ್ವ. ನನ್ನ ತಮ್ಮ ನಮ್ಮ ತಂದೆಯಿಂದಲೇ ನಿರ್ದೇಶಿಸಲ್ಪಟ್ಟಂತೆ ಸಮೀಪದ ಪೌದನಪುರದಲ್ಲಿ ಅಧಿಪತಿತ್ವವನ್ನು ವಹಿಸಿಕೊಂಡಿದ್ದಾನೆ. ನಾವು ತಂದೆಗೆ ಇನ್ನಾವಿಬ್ಬರೇ ಅಣುಗರು. ಆದರೆ ಇನ್ನು ಶರದ್ ಋತುವಿಗೆ ಸಂಬಂಧಿಸಿದಂತಹ ವಿಶಿಷ್ಟ ಉತ್ಸವ ಆಚರಣೆಯಲ್ಲಿ ನಾನು ಪ್ರವೃತ್ತನಾಗಿದ್ದಾಗ ಮೊದಲ ದಿನವೇ ಶಸ್ತ್ರಾಗಾರದಲ್ಲಿ ಈ ಚಕ್ರ ಆವಿರ್ಭವಿಸಿದ ವಿಷಯವನ್ನು ತಿಳಿಸಿದವನು ನೀನೇ ಅಲ್ಲವೇ? ಶತ್ರುಸ್ಥಾನದಲ್ಲಿದ್ದವನ ಮಂಡೆಯನ್ನು ಒಡೆದು ಕೆಡಹುವುದಕ್ಕಲ್ಲ, ವಿಶಿಷ್ಟವಾದಂತಹ ಸಾಮರ್ಥ್ಯದಿಂದಲೇ ಅವನನ್ನು ಸೋಲಿಸಿ ಬಿಡುವಂತಹ ಚರ್ಮರತ್ನ, ಚತ್ನರತ್ನ, ದಂಡರತ್ನ, ಕಾಕಿಣಿ ರತ್ನ ಮೊದಲಾದ 13 ರತ್ನಗಳಲ್ಲಿ ಇದು ಪ್ರಧಾನವಾದದ್ದು. ಇದರ ಪೂಜಾರ್ಹತೆಯನ್ನು ಒಪ್ಪಿದರೆ ಸಾಲದು. ಅದರ ನಿರ್ದೇಶನದಂತೆ ನಾವು ದಾರಿಯನ್ನು ಹಿಡಿದು ಷಟ್ಖಂಡಾಧಿಪತಿಗಳನ್ನು ಸೋಲಿಸಿ ಸಾರ್ವಭೌಮತ್ವದ ಸತ್ಯತೆಯ ಸ್ಥಾಪನೆಗೆ ಹೊರಡಬೇಕು. ಅತ್ಯುತ್ಸಾಹದಿಂದ ಶರದ್ ಉತ್ಸವವನ್ನು ಮುಗಿಸಿ ನಾವು ವಿಜಯ ಯಾತ್ರೆಯನ್ನು ಕೈಗೊಂಡಿದ್ದೇವೆ. ಮಾಗದನೇ ಮೊದಲಾದವರೆಲ್ಲ ಸೋಲದೆ ಬಂದು ಮೊದಲೇ ಮಣಿದರು. ತಮ್ಮ ಗೌರವವನ್ನು ಉಳಿಸಿಕೊಂಡು ತಮ್ಮ ಸಾಮರ್ಥ್ಯದಲ್ಲಿ ವ್ಯರ್ಥ ವಿಶ್ವಾಸವನ್ನಿಟ್ಟಿದ್ದಂತಹ ಕೆಲವು ತುಡುಗರು ಯುದ್ಧ ಮಾಡಿ ಆಮೇಲೆ ನಮ್ಮಲ್ಲಿದ್ದಂತಹ ವಿಶಿಷ್ಟ ರತ್ನ ಪ್ರಯೋಗಕ್ಕೆ ತಾವು ಸೋತವರಂತೆ ಬಂದು ಗದಗುಟ್ಟಿ ನಡುಗುತ್ತಾ ನಮ್ಮ ಕಾಲ ಮೇಲೆ ಬಿದ್ದರು. ಇಲ್ಲಿ ದೇರಾಜಿಯವರ ಪೀಠಿಕೆ ಹೆಚ್ಚು ತಾತ್ವಿಕ, ಪೌರಾಣಿಕ ವಿವರಗಳನ್ನು ಒಳಗೊಳ್ಳದೆ ಸ್ವಭಾವ ಚಿತ್ರಣಕ್ಕೆ ಒತ್ತು ನೀಡಿದರೆ ಉಳಿದ ಅರ್ಥಗಾರಿಕೆ ವಿವರಣಾತ್ಮಕ ಅಂಶಗಳಿಗೆ ಗಮನ ನೀಡಿದ್ದು ಕಾಣುತ್ತದೆ. ಇದಕ್ಕೆ ಹರಿಕಥಾ ಮಾಧ್ಯಮದ ಪ್ರಭಾವವೂ ಕೂಡ ಕಾರಣವಿರಬಹುದು. ಶೇಣಿಯವರ ಪೀಠಿಕೆಯಲ್ಲಿ ತರ್ಕದ ಮೂಲಕ ಸ್ವಸಮರ್ಥನೆ ಬಂದರೆ ಶಂಕರನಾರಾಯಣ ಸಾಮಗರಲ್ಲಿ ಶಾಸ್ತ್ರ ಪುರಾಣಗಳನ್ನು ಆಧರಿಸಿದ ಒಳಿತು ಕೆಡುಕುಗಳ ವಿವೇಚನೆ ಇರುತ್ತದೆ. ರಾಮದಾಸ ಸಾಮಗರ ಪೀಠಿಕೆ ಬಹುಪಾಲು ಪಾತ್ರದ ಸ್ವತಂತ್ರ ಚಿಂತನೆಯಾಗಿರುತ್ತದೆ. ದೇರಾಜಿಯವರನ್ನುಳಿದು ಮೂವರ ಪೀಠಿಕೆಯ ಅರ್ಥಗಾರಿಕೆ ವಿಸ್ತಾರವಾಗಿರುತ್ತಿತ್ತು. ಇದು ಅರ್ಧ ಮುಕ್ಕಾಲು ಒಂದು ತಾಸಿನವರೆಗೂ ಕೂಡ ಮುಂದುವರಿಯುವುದಿತ್ತು. ಪೀಠಿಕೆಯ ಈ ಸ್ವರೂಪ ಆಯಾ ಕಲಾವಿದರ ಅರ್ಥಗಾರಿಕೆಯ ಲಕ್ಷಣಗಳನ್ನು ಗುರುತಿಸುವುದಕ್ಕಾಗಿ ಸಹಾಯಕವಾಗಿದೆ. ದೇರಾಜಿಯವರ ಅರ್ಥಗಾರಿಕೆಯು ಚುಟುಕು ಹಾಗೂ ವಿನೋದ ಪ್ರಜ್ಞೆಯಿಂದ ಕೂಡಿದ್ದು. ಅವರದು ರಸನಿಷ್ಠ ಅರ್ಥಗಾರಿಕೆ ಎನ್ನುವುದು ಶ್ರೋತೃಗಳ ಅಭಿಪ್ರಾಯ. ಪ್ರತ್ಯುತ್ಪನ್ನ ಮತಿಯಾಗಿ ಅನಿರೀಕ್ಷಿತ ಪ್ರಶ್ನೆಗಳು, ಅಷ್ಟೇ ಅನಿರೀಕ್ಷಿತ ಉತ್ತರಗಳು ಅವರಲ್ಲಿ ಸಹಜವಾಗಿತ್ತು. ಪ್ರಕೃತಿಯ ಮಾಡಿರುವ ಸೌರ ನಟಿಕೆಯನ್ನು ನೆರೆದರು ಸದಾಗಲೇ
ಏನು ಮಾವನಿಗೆ? ಸ್ವಲ್ಪ ಸಮಾಧಾನ ತಗೊಳ್ಬೇಕು. ಎಲ್ಲಿಂದ? ತಮ್ಮಲ್ಲಿ ಬಾಕಿಯಲ್ಲ ಉಂಟು, ಅದೊಂದೇ ಕಡಿಮೆ. ಅಲ್ಲ, ಎಲ್ಲಿಂದ ತಕ್ಕೊಳ್ಳೋದು ಅಂತ ಹೇಳಿದ್ದು ಯಾಕೆ ಗೊತ್ತು? ಕಣ್ಣನಿಗೆ ಸುತತ್ವ ಮಾಡಬೇಕು ಎಂಬಾಗ ಬಂದ ತಿಟ್ಟು ಉಂಟಲ್ಲ. ಹೌದು, ಅಲ್ಲಿಂದ. ಅವನಿಗೂ ಸಮಾಧಾನ ಇಲ್ಲ, ಅವನ ಮಾತು ಕೇಳಿದ ನಿನಗೂ ಸಮಾಧಾನ ಇಲ್ಲ. ನಾನು ಸಮಾಧಾನ ತಕ್ಕೊಳ್ಳಿಕ್ಕೆ ಯಾವ ಹೊಂಡಕ್ಕೆ ಹೋಗೋದು? ಈಗ ನನ್ನ ಮೂರನೇ ತಲೆಯಲ್ಲ, ಒಂದು ಕಾರ್ಯ ಆಗಬೇಕು ಅಂತ ಯುದ್ಧದ ಅವಸರ. ನೀನೇ ಗತಿ, ನಮಗೊಂದು ಉಪಕಾರ ಮಾಡಬೇಕು, ನಮ್ಮ ಮನೆ ಉಳಿಸ್ಬೇಕು, ಅಧಿಕಾರ ಉಳಿಸ್ಬೇಕು ಎಂದಿತ್ಯಾದಿ ಇತ್ಯಾದಿ ಇತ್ಯಾದಿ ಬಗ್ಗೆ ದಿನ ಒಂದನ್ನು ಬಾಯಿಂದ ದಿನವಿತ್ತಿಕೊಂಡ್ರೆ ಇಷ್ಟು ದಿಟ್ಟು ಮಾಡೋದು. ನಾನು ಹೇಳಿದ ಕ್ಷಣ ನೀವು ಕರ್ಮನ ಸಾಧ್ಯ ಆಗಿ ಆಯ್ತು. ಹಾಗಾದ್ರೆ ಮಾತಾಡಿ. ಯಾಕೆ ಅಂತ ಆಯ್ತು ಅಂತ ಆದ್ರೆ ಹೇಳಿ ಬಿಡಿ. ಹೌದಲ್ಲ, ಹೇಳಿಬಿಡಿ ಆಯ್ತು ಅಂತ. ಮತ್ತೆ ನನ್ನ ಸುದ್ದಿ ಇಲ್ಲ. ಆಯ್ತು ಬಿಡಿ. ಏನು ಮಾಡುದು, ಈ ಶೈಲಿ ನನಗೆ ಮರೆತೋಗಿದೆ. ಬಿಡಿ ಅಂದ್ರೆ ಹೇಳಿಬಿಡಿ. ನಿನ್ನಲ್ಲಿ ಮಾತಾಡಿದ್ರೂ ಕೆಟ್ಟ, ಇವ್ರು ಮಾತಾಡದಿದ್ರು ಕೆಟ್ಟ. ನಮ್ಮ ಸುಯೋಧನ ಕತಿ ಇದೇನ ಈ ಮಾವ ಅಲ್ಲೋ? ಅದಕ್ಕೆ ಮಧ್ಯದಲ್ಲಿ ಒಂದೆಂತ ಹೇಳಿದ್ದು? ಹೀಗೆಲ್ಲ ನೀವು ಮಾತಾಡೋದು ಮಾವ, ಮನಸ್ಸಿಲ್ಲದಿದ್ರೆ ಆಗೋದಿಲ್ಲ ಅಂತೇಳಿ ಮತ್ತು ಅಪರಾಧಿ ಸ್ಥಾನದಲ್ಲಿ ಇವನನ್ನೇ ನಿಲ್ಲಿಸುವ ಪ್ರಯತ್ನಲ್ಲೋ ನೀನು. ಇಷ್ಟೆಲ್ಲ ಹೇಳಬೇಕು ಮಾವ ಅಂದ್ರೆ ಇಷ್ಟು ಅಧಿಕ ಪ್ರಸಂಗ ಯಾಕೆ ಮಾಡಿದಿರಿ? ಉಂಟು ವಾ ಇಲ್ಲ, ಇದು ಶ್ರೀಮಂತನ ಗಂಟು ಮುಳುಗಿಸುವ ಉದ್ದೇಶದಿಂದಲೇ ಬಂದ ಸಾಲಗಾರನ ಶೈಲಿ. ಶೇಣಿಯವರ ಅರ್ಥಗಾರಿಕೆಯಲ್ಲಿ ತನ್ನ ಪಾತ್ರವನ್ನು ಸಮರ್ಥಿಸಿಕೊಳ್ಳುವ, ತನ್ನ ನಿಲುವೇ ಸರಿ ಎಂಬ ಧೋರಣೆ ಪ್ರಧಾನ. ನಿಧಾನ ಲಯ, ದೀರ್ಘ ಮಾತುಗಾರಿಕೆ, ಆಕರ್ಷಕ ಮಂಡನೆ, ಗಂಭೀರ ಸ್ವರ ಇತ್ಯಾದಿ ಅವರ ಅರ್ಥಗಾರಿಕೆಯ ಕೆಲವು ಲಕ್ಷಣಗಳು. ಪಾತ್ರಗಳ ಉದಾತ್ತೀಕರಣ ಶೇಣಿಯವರಲ್ಲಿ ಸಹಜವಾಗಿತ್ತು. ಶಂಕರನಾರಾಯಣ ಸಾಮಗ್ರ ಅರ್ಥಗಾರಿಕೆಯಲ್ಲಿ ಪೌರಾಣಿಕ ಹಾಗೂ ಶಾಸ್ತ್ರೀಯ ಅಂಶಗಳನ್ನು ಆಧರಿಸಿದ ಸಮರ್ಥನೆ, ದೀರ್ಘ ಮಾತುಗಾರಿಕೆ, ಮಂಡನೆಯ ಸೊಗಸಿನ ಬಗ್ಗೆ ಅವರಿಗೆ ಅಷ್ಟಾಗಿ ಲಕ್ಷ್ಯವಿರಲಿಲ್ಲ. ತಾತ್ವಿಕ ವಿವೇಚನೆಯ ವಿಧಾನವೇ ಅವರಿಗೆ ಒಪ್ಪಿದಂಥ ಶೈಲಿ. Yeah.
ರಾಮದಾಸ ಸಾಮಗರ ಶೈಲಿ ಭಾವುಕ ಮಾದರಿಯದು, ಸ್ವಲ್ಪ ಮಟ್ಟಿಗೆ ಸಾಭಿನಯ ಅರ್ಥಗಾರಿಕೆ, ಅನ್ಯ ವಿಚಾರಗಳ ಪ್ರಸ್ತಾವ, ವಿವೇಚನೆ, ಆಕ್ಷೇಪಿಸುವಾಗಲೂ ಮೃದುತ್ವ ಇತ್ಯಾದಿ ಗುಣಗಳನ್ನು ಗುರುತಿಸಬಹುದು. ಈಗ ನೀನು ಹಾರಿದ್ರೆ ಎಷ್ಟು ದೂರ ಹಾರಿದ್ರು? ಒಂದು ಮಾನದಂಡ ಬೇಕಲ್ಲ, ಈಗ ಅದೆಷ್ಟು ದೂರ ಹಾರಿದೆ ಅಂತ ನಮಗೆ ಲೆಕ್ಕ ಹಾಕಿ. ನಾನು ಹಾರಿದ್ರೆ ಈಗ ವಾಲಿಯ ಹೊಸ್ತಿಲವರೆಗೆ ಹಾರಿಗೆ ಅಲ್ಲ, ಈಗ ಅದಕ್ಕೆಲ್ಲ ಹೇಳಿ ಮತ್ತೆ ದೂರವ. ಈಗ ಇದು ಇಲ್ಲಿಂದ ಹಾರಿ ಸ್ವಲ್ಪಟ್ಟದ್ದು ಎಷ್ಟು ದೂರಕ್ಕೆ ಬಿದ್ದಿರಬಹುದು ಅಂತ. ಇನ್ನು ಅಲ್ಲಿಂದಲೂ ಹಾರಿಸಬೇಕಾದೀತೋ ಅಲ್ಲ ನಿಮ್ಮ ಊರಿಂದ ಹೊರಗೆ ಬಿದ್ದದೋ? ಊರಿಂದ ಹೊರಗೆ ಬಿದ್ದು ಸಂದೇಹ ಏನೂ ಇಲ್ಲ. ಅಂತೂ ಅವನ ಅಸ್ಥಿಗೊಂದು ಸಂಸ್ಕಾರ ಆದಾಗ ಆಯ್ತಲ್ಲಿ ಹೋಗಿ ಬೀಳುವುದು ಬೇಡ. ಅದಕ್ಕೆ ಅದಕ್ಕೆ ಸಂಸ್ಕಾರ ಅಂತ ಹೇಳ್ತಾರೆ. ಅಸ್ಥಿ ಸಂಸ್ಕಾರ ಅಂತ, ಅಸ್ಥಿಗೆ ಸಂಸ್ಕಾರ ಸೇರಬೇಕಿದ್ರೆ ಸಂಬಂಧ ಬೇರೆ ಬೇಕು. ಇದು ಏನಾಯ್ತು ಹಾಗಾದ್ರೆ? ಏನಾಯ್ತು ಅಂತ ನೀನು ಹೇಳಬೇಕು. ನನ್ನ ಕಾಲ ತುದಿಯಿಂದ ಚೆಂಡ ಹಾರಿಸಿದ ಹಾಗೆ ಹಾರಿಸಿದ್ದೆ. ಅದು ತಾನೇ ಹಾರಿ ಹೋಗಲಿಲ್ವಲ್ಲ? ಅದು ನೀನು ಮಾನಿಂದ ಹಾರಿಸಲ್ಪಟ್ಟಿತು ಅಂದ್ರೆ ಏನಾಯ್ತು ಅಂತ ನಾನು ಹೇಳೋದು. ಅದೇ ಅದು ತಾನಾಗಿ ಹಾರಿ ಹೋಗಲಿಕ್ಕೆ ನೀನು ಅಂತ ಹೇಳಿದ್ದೆ. ಯಾಕೆ ನಾನು ನೀವೆಲ್ಲ ಹಾರುವ ಶಕ್ತಿ ಇದ್ದು ಅದು ಸತ್ತು ವರ್ಷಷ್ಟಾಯ್ತು. ಆದ್ರಿಂದ ಅದಾಗಿ ಹಾರಿದ್ದಲ್ಲ. ಅಲ್ಲ, ನದೇ ನಿನ್ನಿಂದ ಹಾರಿಸಲ್ಪಟ್ಟಿತು. ಅದಕ್ಕೆ ಹೇಳಿದ್ದು ಏನಾಯ್ತು? ದೂರದಲ್ಲಿ ಬಿತ್ತು. ಏನಾಯ್ತು ಅಂತ ನನಗೇನು ಗೊತ್ತು? ನೀನು ನೋಡಬೇಕು. ಒಳ್ಳೆಯದೆಷ್ಟೋ ಯೋಜನೆ ಅಂತೆಲ್ಲ ಮಾನ ಹೇಳ್ತಾರೆ ಕೆಲವರು. ಮಾನ ಇದ್ದವರು ಹೇಳಿದ್ರೆ ಸಾಕು, ಅವರು ಅವರ ಮಾನದಿಂದ ಹೇಳಿದ್ದಾರೆ. ಆದಿ ನಿನ್ನ ಮಾನಕ್ಕೆ ಒಪ್ಪಿಗೆ ಆದರೆ ಒಪ್ಪಿಗೆ. ನಿನ್ನ ಅಣ್ಣ ಮೊಣಕಾಲ ಪರ್ಯಂತರ ಎತ್ತುತ್ತಾ ಇದ್ದಂತಹ ಆ ಅಸ್ಥಿ ಪಂಜರವನ್ನು ರಾಮನು ಕಾಲ ಬೆರಳಿಂದ ಹಾರಿಸಿದ. ನಿನಗೆ ಅದರಲ್ಲೂ ಬೇಕಾದ್ದು ಅವನಿಗೆ ನನ್ನ ಸಂಶಯ ಪರಿಹರಿಸಲು ಪಟ್ಟಿದೆ ಎಂಬುದಕ್ಕೆ ಆಧಾರ ಬೇಕಾದ್ರೆ ಒಂದೇ ಉದ್ಗಾರ ಮಾತ್ರ. ಅಹೋ ಅಹೋ, ಈಗ ಈಗ ವಾಲಿಯ ಮೈ ಶಕ್ತಿಯೋ ಅಲ್ಲ ನನ್ನ ಮೈಯ. ನಿನಗೆ ಭಾರವುಳ್ಳ ಒಂದು ವಸ್ತುವನ್ನು ಕಾಲ್ ತುದಿಯಿಂದ ದೂರಕ್ಕೆ ಬಿಸಿಡುವುದಕ್ಕೆ ಸಾಮರ್ಥ್ಯ ಸಾಕಷ್ಟಿದೆ. ಇಷ್ಟ ಅರ್ಥವಾಯಿತು. ಈ ಸಂವಾದಗಳಲ್ಲಿ ಶಂಕರನಾರಾಯಣ ಸಾಮಗ್ರದು ಸಂವಾದದಲ್ಲೂ ವಿಸ್ತೃತ ವಿನ್ಯಾಸವೇ, ಸುದೀರ್ಘ ವಿವೇಚನೆಯ ಬಳಿಕ ಉತ್ತರ ಕಂಡುಕೊಳ್ಳುವ ರೀತಿ. ಶ್ರೇಣಿಯವರದ್ದು ಅದೇ ವಿಧಾನವಾದರೂ ಅಲ್ಲಲ್ಲಿ ಸಂಕ್ಷಿಪ್ತ ಸ್ವರೂಪವು, ಪುಟ್ಟ ಪುಟ್ಟ ವಾಕ್ಯಗಳು, ಲಘುದಾಟಿಯೂ ಕಾಣಿಸುತ್ತದೆ. ಈ ಇಬ್ಬರ ಸಂವಾದದಲ್ಲೂ ಒಬ್ಬರ ಮಂಡನೆಯ ನಡುವೆ ಎದುರಾಳಿ ಪ್ರವೇಶಿಸುವ ಅವಕಾಶ ಕಡಿಮೆ. ಒಬ್ಬರದು ಮುಗಿದ ಮೇಲೆ ಇನ್ನೊಬ್ಬರಿಗೆ ಅವಕಾಶ. ದೇರಾಜೆ ಹಾಗೂ ರಾಮದಾಸ ಸಾಮಗರದು ಇವರಿಬ್ಬರಿಗಿಂತ ತೀರಾ ಭಿನ್ನ ಕ್ರಮ. ವಿನೋದ, ಚುರುಕು ಮುಟ್ಟಿಸುವ ಪುಟ್ಟ ವಾಕ್ಯಗಳು, ನಾಟಕೀಯತೆ ಇವೆಲ್ಲವೂ ಸಮ್ಮಿಳಿತವಾದ ಸ್ವರೂಪದ್ದು. ಇವರ ಸಂವಾದ ಕ್ರಮದಲ್ಲಿ ಒಬ್ಬರು ಮಾತನಾಡುತ್ತಿರುವಾಗ ಮತ್ತೊಬ್ಬರಿಗೆ ಮಧ್ಯಪ್ರವೇಶದ ಅವಕಾಶ ಮುಕ್ತವಾಗಿರುತ್ತದೆ. ಇವರಿಗಿಂತ ಪ್ರತ್ಯೇಕವಾಗಿ ಗುರುತಿಸಲ್ಪಡುವವರು ತೆಕ್ಕಟ್ಟೆ ಆನಂದ ಮಾಸ್ತರ್ ಅವರು. ತೀರಾ ಗ್ರಾಂಥಿಕವಲ್ಲದ ಹಳ್ಳಿಗಾಡಿನ ಸೊಗಡಿನ ಭಾಷೆ, ಗಾದೆ ನಾಣ್ಣುಡಿಗಳ ಧಾರಾಳ ಬಳಕೆ, ಅವ್ಯಾಹತವಾಗಿ ಬರುವ ವಾಕ್ಯ ಸರಣಿ, ಹೀಗೆ ವಿಶಿಷ್ಟವಾಗಿ ನಿಲ್ಲುವವರು. ವೇದ ವೇದಾಂಗ ಪಾರಂಗತನಾದ ಸಕಲ ಶಾಸ್ತ್ರ ಕೋವಿದನಾದ ಬ್ರಹ್ಮರುದ್ರಾದಿಗಳ ಪೂರ್ಣಾನುಗ್ರಹಕ್ಕೆ ಪಾತ್ರನಾಗಿ ಸುರರ ಭುಜಂಗಮ ಭುವನ ದಲ್ಲನ ನಡೆಸಿದ ರಾವಣನ ಮುಂದಿನ ಅಪಲಾಪವೇ ಮಂಗ, ಮಾನವರ ವಿರೋಧವನ್ನು ಮೊದಲೇ ನಾನು ಆರಿಸಿಕೊಂಡವನು, ನಾನೆಸದ ಸವಾಲನ್ನು ಸ್ವೀಕರಿಸಿದವರು ಅಯೋಧ್ಯೆಯಲ್ಲಿ ಹುಟ್ಟಿದ ಕಂಡುಕೊಳ್ಳಲಿಲ್ಲ. ನಮ್ಮನ್ನೇ ಸ್ನೇಹ ಸಂಪರ್ಕವನ್ನು ಮಾಡಿಕೊಂಡ ಕಿಷ್ಕಿಂಧೆಯವರು ನೀವು. ನಮ್ಮ ಸಂಧಿಯ ಶರ್ತಗಳನ್ನು ಮರಿದು ನಮ್ಮ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪವನ್ನು ಮಾಡಿ ನಮ್ಮ ವಿರೋಧಕ್ಕೆ ಕೈ ನೀಡಿ ಬಾಯ್ದರದ ಬಂದಿದ್ದೀರಿ. ಏನೇ ಆಗಲಿ, ನಿಮ್ಮ ನರವಾನರ ಒಕ್ಕೂಟದ ವಿರೋಧವೇನು? ನೆತ್ತಿಯ ಮೇಲಿನ ಆಕಾಶವೇ ಹರಿಯಲಿ, ಕಾಲ ಕೆಳಗಿನ ಭೂಮಿಯೇ ಬಿರಿಯಲಿ, ಸೀತೆಯನ್ನು ಮರಳಿ ಕೊಡುವ ಮಾತಿಲ್ಲ, ನಡಿ ನಿಮ್ಮ ರಾಮನಿಗೆ. ಈ ಎಲ್ಲ ಕಲಾವಿದರ ಅರ್ಥಗಾರಿಕೆಯಲ್ಲೂ ಕೂಡ ತಾಂತ್ರಿಕವಾದ ಸಿದ್ಧಿ ಇದೆ. ಅಂದರೆ ಪ್ರಸಂಗದ ಪದ್ಯಗಳ ಆವರಣದೊಳಗೆ ಇದ್ದು ಅದನ್ನು ವಿಸ್ತರಿಸುವುದು, ಪದ್ಯಗಳಿಗೆ ಹೊಸದಾದ ಅರ್ಥಕಲ್ಪನೆ, ಎತ್ತುಗಡೆ, ಶ್ರುತಿಹಿತ, ಕಂಠಸ್ವರದ ಪರಿಣಾಮಕಾರಿಯಾದ ಬಳಕೆ, ಏರಿಳಿತ, ಹೀಗೆ ಹಲವು ಅಂಶಗಳನ್ನು ನಾವಿಲ್ಲಿ ಗಮನಿಸಬಹುದು. ಈ ರೀತಿಯ ಅರ್ಥಗಾರಿಕೆಯ ಮಾದರಿಗಳು ಮುಂದಿನ ತಲೆಮಾರಿನಿಂದ ಸ್ವೀಕೃತಗೊಂಡು ವ್ಯಾಪಕವಾಗಿ ಜನಪ್ರಿಯವಾದವು.
ಮಾತುಗಾರಿಕೆ ವಿಸ್ತಾರವಾಗುವುದಕ್ಕೂ ಭಾವನಾತ್ಮಕ ಹಾಗೂ ಕಾವ್ಯಾತ್ಮಕವಾಗುವುದಕ್ಕೂ ಸಾಧ್ಯವಾಯಿತು. ಹಾಗೆಯೇ ವಾದ, ತರ್ಕ ಮತ್ತು ವೈಚಾರಿಕ ದೃಷ್ಟಿಕೋನದ ಬೆಳವಣಿಗೆಗೂ ಹಿನ್ನೆಲೆಯನ್ನು ದಗಿಸಿದವು. ಪ್ರಸಂಗದ ಪಾತ್ರಗಳು ಅರ್ಥಧಾರಿಗಳ ಸಾಮರ್ಥ್ಯದಿಂದಾಗಿ ಹೊಸ ರೂಪಗಳನ್ನು ಪಡೆದುಕೊಂಡವು. ಅರ್ಥದ ಮಂಡನಾ ವಿನ್ಯಾಸದಲ್ಲಿ ವೈವಿಧ್ಯ ಪಾತ್ರಗಳ ಅಂತರಂಗ ಶೋಧ, ಪ್ರಸಂಗವನ್ನು ನಾಟಕವಾಗಿ ನಿರೂಪಿಸುವಿಕೆ, ಅರ್ಥಗಾರಿಕೆಗೆ ಸಾಹಿತ್ಯ ಸ್ಪರ್ಶ ಇತ್ಯಾದಿ ಅಂಶಗಳು ತಾಳಮದ್ದಲೆಯನ್ನು ಜನಾಕರ್ಷಕಗೊಳಿಸಿದವು. ಈಗ ಉಲ್ಲೇಖಿಸಿದಂಥ ಅರ್ಥಧಾರಿಗಳು ತಾವು ಯಾವ ಹಿನ್ನೆಲೆಯಿಂದ ಬಂದರೋ ಆ ಪ್ರಭಾವದಿಂದ ಮುಕ್ತರಾಗದೆ ಅದರ ಮೂಲಕ ತಾಳಮದ್ದಲೆಯನ್ನು ಕೂಡ ಪ್ರಭಾವಿಸಿದರು. ವಿಶೇಷತಃ ದೇರಾಜೆ ಹಾಗೂ ತೆಕ್ಕಟ್ಟೆಯವರನ್ನು ಬಿಟ್ಟು ಉಳಿದ ಮೂವರು ಹರಿದಾಸರಾಗಿದ್ದವರು. ಹರಿಕಥಾ ವಿವರಣೆಯ ಶೈಲಿ ಅರ್ಥದಲ್ಲೂ ಕೂಡ ಕಾಣಿಸಿತು. ನಾಟಕ ಪ್ರಯೋಗಗಳಲ್ಲಿ ತೊಡಗಿದ್ದ ದೇರಾಜೆಯವರ ಅರ್ಥಗಾರಿಕೆಯಲ್ಲಿ ನಾಟಕದ ಪ್ರಭಾವ ಸಹಜವಾಗಿ ಇತ್ತು. ಈ ಕಾರಣಗಳಿಂದಾಗಿ ರಂಗಭೂಮಿಯೊಂದರ ವಿಕಾಸಕ್ಕೆ ಈ ಕಲಾವಿದರ ಕೊಡುಗೆಯನ್ನು ನಾವು ಗುರುತಿಸಿಕೊಳ್ಳಬೇಕು. ಯಕ್ಷಾಂತರಂಗ ಯಕ್ಷಲೋಕದೊಳಗೊಂದು ಅಭಿಯಾನದ 13ನೇ ಹೆಜ್ಜೆ ತಾಳಮದ್ದಳೆ ಅರ್ಥಗಾರಿಕೆಯ ಆಯಾಮಗಳು ಪ್ರಸಾರವಾಯಿತು. ಈ ಹೆಜ್ಜೆಗೆ ಬರಹದ ಬೆರಳು ರಾಧಾಕೃಷ್ಣ ಕಲ್ಚಾರ್. ನಿರೂಪಣೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ ಹಾಗೂ ಮಂಜುಳಾ ಸುಬ್ರಹ್ಮಣ್ಯ. ಈ ಅಭಿಯಾನದಲ್ಲಿ ನಿಮಗೆದುರಾದ ಕಲಾವಿದರು ದೇರಾಜೆ ಸೀತಾರಾಮಯ್ಯ, ಮಲ್ಪೆ ಶಂಕರನಾರಾಯಣ ಸಾಮಗ, ತೆಕ್ಕಟ್ಟೆ ಆನಂದ ಮಾಸ್ತರ್, ಶೇಣಿ ಗೋಪಾಲಕೃಷ್ಣ ಭಟ್, ಮಲ್ಪೆ ರಾಮದಾಸ ಸಾಮಗ, ನಾರಣಪ್ಪ ಉಪ್ಪೂರು, ಅಗರಿ ಶ್ರೀನಿವಾಸ ಭಾಗವತರು ಹಾಗೂ ದಿನೇಶ್ ಅಮ್ಮಣ್ಣಾಯ. ಶೀರ್ಷಿಕೆ ಗೀತೆ ರಚನೆ ಶ್ರೀಧರ ಡಿಎಸ್. ಹಾಡಿದ ಕಲಾವಿದರು ಶ್ರೀಪತಿ ನಾಯಕ ಆಜೇರು ಹಾಗೂ ಕಾವ್ಯಶ್ರೀ ಆಜೇರು. ನೆರವು ಕೃಷ್ಣಾನಂದ ಹೇರಳ ಮಧೂರು. ಅಭಿಯಾನಕ್ಕೆ ನಿಮ್ಮನ್ನು ಕರೆದೊಯ್ದವರು ಪಿಎಸ್ ಸೂರ್ಯನಾರಾಯಣ ಭಟ್ ಹಾಗೂ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಮೇಳಗೊಂಡ